ವೆಲ್ಕಮ್ ಟು ನರೇನ್ ಅಕಾಡೆಮಿ ವಿದ್ಯಾರ್ಥಿಗಳೇ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಕಾರಿಯಾಗುವಂತೆ ನಾವು ನದಿಗಳ ಬಗ್ಗೆ ಈಗಾಗಲೇ ಗಂಗಾ ನದಿಯನ್ನ ಅಧ್ಯಯನ ಮಾಡಿದ್ದೇವೆ ಅದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ ಭಾರತದ ಉತ್ತರ ಭಾರತದ ನದಿಗಳು ಅಂತ ಹೇಳಿ ಅಥವಾ ಪೆನ್ಸಿಲೋರ್ ರಿವರ್ಸ್ ಅಂತ ಹೇಳಿ ಹೇಳ್ತಾರೆ ದಕ್ಷಿಣ ಭಾರತದ್ದು ಕೂಡ ರಿವರ್ ಅಂತ ಹೇಳಿದೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಹರಿಯುವಂಥ ನದಿಗಳು ಹೀಗೆ ಹಲವಾರು ನದಿಗಳ ಬಗ್ಗೆ ಪ್ರಶ್ನೆ ಬಂದೇ ಬರ್ತದೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಸೊ ಈಗಾಗಲೇ ನಾವು ಗಂಗಾ ನದಿ ಬೇರೆ ಬೇರೆ ನದಿಗಳ ಬಗ್ಗೆ ಅಪ್ಲೋಡ್ ಮಾಡಿದ್ದೇವೆ ಇದು ಬ್ರಹ್ಮಪುತ್ರ ಅಂತ ಹೇಳಿ ಇದ್ರ ಬಗ್ಗೆ ಕೂಡ ತುಂಬಾ ಪ್ರಶ್ನೆ ಬರ್ತದೆ ಒಂದೊಂದೇ ನೋಡ್ತಾ ಇರುವ ಬರಲಿರುವ ವಿ ಎ ಓ ಪಿ ಡಿಒ ಎಸ್ ಎಸ್ ಸಿ ಟಿ ಎಸ್ ಸಿ ಎಲ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದು ಸಹಕಾರಿ ಆಗ್ತದೆ ನೋಡೋ ಒಂದೊಂದೇ ಹೇಗೆ ಅಂತ ಹೇಳಿ ಸೊ ಬ್ರಹ್ಮಪುತ್ರ ಇದು ಒಂದು ಪಾಯಿಂಟ್ ಏನ್ ಬಿಡ್ಬೇಕಂತ ಹೇಳಿದ್ರೆ ಒಂದು ಕೇಳ್ತಾರೆ ತುಂಬಾ ಸಲ ಹೆಚ್ಚಿನ ಎಲ್ಲ ನದಿಗಳದ್ದು ಸೂಚಕ ಹೆಸರುಗಳಿದೆ ಈಗ ಉದಾಹರಣೆ ಕಾವೇರಿ ಗೋದಾವರಿ ಹೀಗಿದ್ರೆ ಪುರುಷ ಸೂಚಕ ಒಂದು ನದಿ ಹೆಸರನ್ನು ಗುರುತಿಸಿ ಅಂತ ಹೇಳಿದ್ರೆ ಬ್ರಹ್ಮಪುತ್ರ ಸೊ ಅದು ಬಹಳ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ ಸೊ ಈ ನದಿ ವ್ಯಾಪ್ತಿ ನೋಡಿ ಅಲ್ಲಿ ಚಿತ್ರ ಕೊಟ್ಟಿದ್ದೇನೆ ಆ ಬಹಳ ಒಂದು ಅದ್ಭುತವಾಗಿದೆ ಆ ಏನು ನಮ್ಮ ಚೈನಾ ಭಾರತ ಹಾಗೂ ಬಾಂಗ್ಲಾದೇಶ್ ಈ ಮೂರು ದೇಶಗಳಿಗೆ ರಿಲೇಟೆಡ್ ಇದೆ ಅಂದ್ರೆ ಜಲಾನಯನ ವ್ಯಾಪ್ತಿ ಅಂದ್ರೆ ಆ ಪರ್ವತ ಶ್ರೇಣಿಯಿಂದ ಅಲ್ಲಿ ಹಿಮಗಳರು ಕರಗಿ ನೀರು ಕೆಳಗೆ ಬಂದು ಹಾಗೆ ಸಮುದ್ರ ಸೇರಿ ಲಾಸ್ಟ್ಗೆ ಅದು ಸಮುದ್ರವನ್ನು ಸೇರುವಂತ ಸಾಗರವನ್ನು ಸೇರುವಂತದ್ದು ಅದರ ಬಗ್ಗೆ ಪ್ರಶ್ನೆ ಬರ್ತದೆ ಸೊ ಇದರ ವ್ಯಾಪ್ತಿಯಲ್ಲಿ ಅಂತ ಹೇಳಿದ್ರೆ ನಿಮಗೆಲ್ಲಾದ್ರೂ ಪ್ರಶ್ನೆ ಬಂದ್ರೆ ಚೈನಾ ಭಾರತ ಹಾಗೂ ಬಾಂಗ್ಲಾದೇಶ್ ಒಂದ್ ಪಾಯಿಂಟ್ ಈ ಮೂರು ದೇಶಗಳ ವ್ಯಾಪ್ತಿ ಹೊಂದಿದೆ ಯಾವಾಗ್ಲೂ ಅಂತಾರಾಷ್ಟ್ರೀಯ ಒಂದು ಕಾನೂನು ಪ್ರಕಾರ ನದಿಗಳ ಯಾರ್ಯಾರು ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಅದ್ರದ್ದು ಇದೆ ಕ್ಷೇತ್ರ ಫಲ ಅದರ ನೀರಿನ ಹಂಚಿಕೆ ಕೂಡ ಒಂದು ಆ ಒಂದು ಕಾನೂನಾತ್ಮಕ ವಿಧಿವಾನಗಳಿದೆ ಸೊ ಹಾಗಾಗಿ ಅದು ಕೇಳ್ತಾರೆ ಪ್ರಶ್ನೆ ಯಾವಾಗ್ಲೂ ಪ್ರಶ್ನೆ ಬರ್ತದೆ ಬ್ರಹ್ಮಪುತ್ರ ನದಿ ಎಲ್ಲಿ ಉಗಮವಾಗಿದೆ ಅಂತ ಪ್ರಶ್ನೆ ಕೊಟ್ಟು ನಾಲ್ಕಾರ ಆಯ್ಕೆಗಳನ್ನು ಕೊಡ್ತಾರೆ ಅದರ ವಿದ್ಯಾರ್ಥಿಗಳೇ ನೆನ್ಪಿಡಿ ಮಾನಸ ಸರೋವರ ಇದು ಒಂದು ಮೌಂಟ್ ಕೈಲಾಸ್ ಕೈಲಾಸ್ ಪರ್ವತ ಅಂತಲೂ ಹೇಳ್ತಾರೆ ಅದು ಹೇಳಿದ್ರು ಓಕೆ ಮಾನಸ ಸರೋವರ ಹಾಕಿದ್ರು ಓಕೆ ಅಥವಾ ಎರಡನ್ನು ಕೊಟ್ಟರೆ ಎರಡು ಕೂಡ ಓಕೆ ಮಾಡಬಹುದು ಇದು ಎಲ್ಲಿದೆ ಅಂದ್ರೆ ಚೈನಾದ ಹತ್ರ ಟಿಬೆಟ್ ಅಂತೇಳಿ ನೀವು ಹೆಸರು ಕೇಳಿದ್ರಿ ಒಂದು ಸಾಯತ ಪ್ರದೇಶ ಇದೆ ಅದು ಅಲ್ಲಿ ಉಗಮವಾಗಿದೆ ಟಿಬೆಟ್ ಹತ್ರ ಇದು ಕೂಡ ಕೇಳಬಹುದು ಚೈನಾದ ಹತ್ರ ಟಿಬೇಟ್ ಹತ್ರ ಕೇಳಿದ್ರೆ ಟಿಬೆಟ್ ಹತ್ರ ಸೊ ಇದು ಒಂದು ಒಂದು ಪ್ರಶ್ನೆ ಆಗುವ ಸಾಧ್ಯತೆಗಳಿದೆ ನೆಕ್ಸ್ಟ್ ಪ್ರಶ್ನೆ ಏನ್ ಬರ್ಬೋದು ಪ್ರದೇಶ ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ ಪ್ರಾರಂಭವಾಗಿ ಅಂದ್ರೆ ಹಿಮಾಲಯ ಅನ್ನೋದು ಕೇವಲ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಅದು ಚೈನಾ ಭಾರತ ವಿವಿಧ ದೇಶಗಳ ಒಳಗೊಂಡಂತೆ ಒಂದು ವಿಸ್ತಾರವಾದ ಪ್ರದೇಶ ಅದು ಕಲ್ಪನೆ ಹೇಳಿದ್ರೆ ಹೋಗಿ ನೋಡ್ಬೇಕು ಇಲ್ಲ ಚಿತ್ರದಲ್ಲಿ ನೋಡ್ಬೇಕು ನೀವು ಇದು ಚಿತ್ರ ಕೂಡ ಇದೆ ಐದು ಸಾವಿರದ ಇನ್ನೂರ ಹತ್ತು ಮಿಲಿ ಮೀಟರ್ ಎತ್ತರ ಪ್ರದೇಶದಲ್ಲಿ ಇದೆ ಆಲೋಚನೆ ಮಾಡಿ ಮೀಟರ್ ಸೊ ಅಲ್ಲಿ ಎತ್ತರ ಪ್ರದೇಶದಿಂದ ಬೇರೆ ಬೇರೆ ರೂಪದಲ್ಲಿ ಅದು ಉಗಮವಾಗಿ ಬರುವಂತದ್ದು ಸೊ ನಾಲ್ಕೈದು ಪ್ರಶ್ನೆಗಳಾಯ್ತು ನೆಕ್ಸ್ಟ್ ನದಿ ಐಕ್ಯ ಸ್ಥಳ ಈಗ ಒಂದು ನದಿಯನ್ನ ಉಗಮ ಆದ್ಮೇಲೆ ಅದು ಎಲ್ಲಿ ಆಯ್ಕೆ ಆಗ್ತದೆ ಅಂತ ಪ್ರಶ್ನೆ ಬರ್ತದೆ ಬಾಂಗ್ಲಾದೇಶದಲ್ಲಿ ನೆನ್ಪಿಡಿ ನದಿ ಈ ನದಿಗೆ ಬಾಂಗ್ಲಾದೇಶಲ್ಲಿ ಏನು ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಬರ್ಬೋದು ಇಲ್ಲಿ ನಾನು ಕೊಟ್ಟಿದ್ದೇನೆ ಜಮುನಾ ಅಂತ ಹೇಳಿ ಅರೆ ಬ್ರಹ್ಮಪುತ್ರಕ್ಕೆ ಅಲ್ಲಿ ಏನಾದ್ರೂ ಅಲ್ಲಿ ನದಿ ಅಲ್ಲಿಯ ಜನರ ಒಂದು ಭಾಷೆ ಅಲ್ಲಿಯ ಒಂದು ಅವರು ಹೆಸರು ಕೊಟ್ಟಿದ್ದಾರೆ ಪ್ರಶ್ನೆ ಬರಬಹುದು ಆ ಬ್ರಹ್ಮಪುತ್ರ ನದಿಗೆ ಬಾಂಗ್ಲಾದೇಶದಲ್ಲಿ ಪ್ರವೇಶ ಆದ್ಮೇಲೆ ಆ ನದಿಗೆ ಯಾವ ಹೆಸರಿನಿಂದ ಕರೀತಾರೆ ಅಂತ ನಾಲ್ಕು ಆಯ್ಕೆ ಕೊಟ್ರೆ ಅದನ್ನ ನೆನ್ಪಿಡಿ ಜಮುನಾ ಅಂತ ಕರೀತಾರೆ ಸೊ ಕರೀತಾರೆ ಈ ನದಿ ಪದ್ಮ ನೋಡಿ ಇನ್ನೊಂದು ಪ್ರಶ್ನೆ ನಾನು ಗಂಗಾ ನದಿಯಲ್ಲಿ ಮಾಡುವಾಗ ಪಾಠ ಮಾಡುವಾಗ ಹೇಳಿದ್ದೇನೆ ಬಾಂಗ್ಲಾದೇಶಲ್ಲಿ ಗಂಗಾ ನದಿಗೆ ಪದ್ಮ ಅಂತ ಹೇಳ್ತಾರೆ ಸೊ ಅದರಲ್ಲಿ ಹೋಗಿ ಜಮುನಾ ಆಗ್ತದೆ ಅಂದ್ರೆ ಜಮುನಾ ಮತ್ತು ಪದ್ಮ ಇನ್ನೊಂದು ನದಿಯಲ್ಲಿ ಹೋಗಿ ಐಕ್ಯ ಆಗ್ತದೆ ಯಾವುದು ಮೇಘನಾ ಸೊ ಮೂರು ಪ್ರಶ್ನೆ ಬರ್ತದೆ ಬಾಂಗ್ಲಾದೇಶದಲ್ಲಿ ಅದು ಹೆಸರು ಏನ್ ಹೇಳ್ತಾರೆ ಅಂತ ಪ್ರಶ್ನೆ ಬಂದ್ರೆ ಒಂದು ಜಮುನಾ ನೆನ್ಪಿಡಿ ಯಾವ್ಯಾವ ನದಿಗಳು ಸಂಗಮದಿಂದ ಅದು ಸಾಗರ ಸೇರ್ತದೆ ಅಂತ ಹೇಳಿದ್ರೆ ಇನ್ನೊಂದು ಗಂಗಾದ ಹೆಸರು ಪದ್ಮ ಈ ಜಮುನಾ ಪದ್ಮ ಎರಡೂ ಸೇರಿ ಮೇಘನಾ ನದಿಯಲ್ಲಿ ಬಾಂಗ್ಲಾದೇಶದಲ್ಲಿ ಸೇರ್ಕೊಂಡು ಅಲ್ಲಿಂದ ಬೇ ಆಫ್ ಬೆಂಗಾಲ್ ಸೊ ಬಂಗಾಳ ಕೊಲ್ಲಿಯಲ್ಲಿ ಅದು ಐಕ್ಯ ಆಗ್ತದೆ ಇದು ಇಲ್ಲಿ ಏಳೆಂಟು ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ ಇದು ಒಂದು ನೆನ್ಪಿಡಿ ಇನ್ನು ಈ ನದಿಯ ಉದ್ದ ಎಷ್ಟಿದೆ ಅಂತ ಹೇಳಿದ್ರೆ ಮೂರು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ಕಿಲೋಮೀಟರ್ ಇದು ಬಹಳ ಸೊ ಭಾರತದಲ್ಲಿ ಎಷ್ಟು ಇದೆ ಅಂತ ಪ್ರಶ್ನೆ ಬಂದ್ರೆ ಒಂಬೈನೂರ ಹದಿನಾರು ಕಿಲೋಮೀಟರ್ ಯಾಕಂದ್ರೆ ನಾನು ಆಗ ಹೇಳಿದಾಗೆ ಇದು ಮೂರು ದೇಶದಲ್ಲಿ ಆಯ್ಕೆ ಹರಿಯುವುದರಿಂದ ನಮ್ಮ ಪ್ರದೇಶದ ಬಗ್ಗೆ ಕೇಳಬಹುದು ಇಷ್ಟು ಇದೆ ಇದು ಭಾರತದಲ್ಲಿ ಎಂಟ್ರಿ ಆಗೋ ಯಾವ ಒಂದು ಪ್ರದೇಶದಲ್ಲಿ ಎಂಟ್ರಿ ಆಗ್ತದೆ ಭಾರತದಲ್ಲಿ ಅಂತ ಒಂದು ಪ್ರಶ್ನೆ ಬಂದ್ರೆ ಗಿಲಿಂಗ್ ಜಿ ಇ ಡಬಲ್ ಎಲ್ ಐ ಅಂತ ಗಿಲಿಂಗ್ ಅಂತ ಹಾಕಿದೆ ನೋಡಿ ಆ ಗ್ರಾಮದಲ್ಲಿ ಪ್ರವೇಶ ಆಗ್ತದೆ ಇದು ಕೂಡ ಒಂದು ಪ್ರಶ್ನೆ ಆಮೇಲೆ ಅದು ರಾಜ ರಾಜ್ಯಕ್ಕೆ ಇದು ನಾರ್ತ್ ಈಸ್ಟ್ ನ ಒಂದು ಗಿಲಿಂಗ್ ಪ್ರದೇಶಕ್ಕೆ ಎಂಟ್ರಿ ಆದ ಮೇಲೆ ಅಸ್ಸಾಂ ರಾಜ್ಯಕ್ಕೆ ಬರ್ತದೆ ನಮಗೆಲ್ಲ ಆಸಾಮ್ರಾಜ್ಯದಲ್ಲಿ ತುಂಬಾ ವಿಸ್ತಾರವಾಗಿ ಹರಿದು ಹತ್ತು ಹಲವಾರು ಅಲ್ಲಿ ಅದರ ಪ್ರಯೋಜನಗಳು ಇದೆ ಹಾಗೆ ಅಷ್ಟೇ ಮಳೆಗಾಲದಲ್ಲಿ ತುಂಬಾ ನಷ್ಟ ಕೂಡ ಆಗ್ತದೆ ಅದು ನೋಡಿದಿರಿ ನೀವು ಇದು ಒಂದು ನೆನ್ಪಿಟ್ಕೊಳ್ಳಿ ಎಲ್ಲಿ ಪ್ರವೇಶ ಆಗ್ತದೆ ಅಂತೇಳಿ ಒಂದು ಪಾಯಿಂಟ್ ನೆಕ್ಸ್ಟ್ ಬ್ರಹ್ಮಪುತ್ರ ನದಿಯ ಉಪನದಿಗಳು ಯಾವುದು ಅಂತ ಪ್ರಶ್ನೆ ಬಂದಾಗ ನೋಡಿ ಎಡಬದಿಗೆ ಲೆಫ್ಟ್ ಆ್ಯಂಡ್ ರೈಟ್ ಅಂತ ನಾವು ಏನು ನೋಡ್ತೇವೆ ಎಡಬದಿಯಿಂದ ಬಂದು ಸೇರುವಂತದ್ದು ಒಂದು ಲಾಹಸ ಬೋರಿ ದಿಯಾಂಗ್ ಧನಸ್ರಿ ಇದು ಈ ನದಿಗಳು ಬಲಬದಿಯಿಂದ ಯಾವ್ದು ಬರ್ತದೆ ಕಮಾಂಗ್ ರಾಧಿಕಾ ಜೈ ಬೊರಲಿ ಮಾನಸ ಇದು ಕೂಡ ನೆನ್ಪಿಟ್ಕೊಳ್ಬೇಕು ಪ್ರಶ್ನೆ ಕೇಳ್ತಾರೆ ಬ್ರಹ್ಮಪುತ್ರ ನದಿ ಅಸ್ಸಾಂ ರಾಜ್ಯದ ನಂತರ ಇದು ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗ್ತದೆ ಇದು ಕೂಡ ಯಾರ ನಮ್ಮ ರಾಜ್ಯದ ಭಾರತದ ಯಾವ ರಾಜ್ಯದಿಂದ ಅದು ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗ್ತದೆ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಅದು ಬಾಂಗ್ಲಾದೇಶಕ್ಕೆ ಇದು ಅಸ್ಸಾಂ ರಾಜ್ಯದಿಂದ ಅಲ್ಲಿಗೆ ಎಂಟ್ರಿ ಆಗ್ತದೆ ಇದು ಕೂಡ ನೆನ್ಪಿಡಿ ಅಲ್ಲಿ ಏನ್ ಕರೀತಾರೆ ಮತ್ತೆ ಹೇಳ್ತೇನೆ ಜಮುನಾ ಅಂತ ಕರೀತಾರೆ ಬ್ರಹ್ಮಪುತ್ರ ಕರೆಯುವುದಿಲ್ಲ ಇದು ಕೂಡ ಒಂದು ಪಾಯಿಂಟ್ ನೆನ್ಪಿಡಿ ರೈಟ್ ಆಮೇಲೆ ಅದಾಗ ಹೇಳಿದಾಗಿದ್ದು ಎಲ್ಲೆಲ್ಲಿ ಒಂದೊಂದಕ್ಕೆ ಸೇರ್ಪಡೆ ಆಗ್ತದೆ ಪ್ರಥಮದಲ್ಲಿ ಹೇಳಿದ್ದೇನೆ ನೋಡಿ ಅಲ್ಲಿ ವಿಸ್ತಾರವಾಗಿ ಡೆಲ್ಟಾ ಡೆಲ್ಟಾ ಅಂದ್ರೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ ನಮ್ಮ ಈ ಬದಿಗೆ ಯಾವುದು ಪಶ್ಚಿಮ ಘಟ್ಟದಿಂದ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುವುದು ನೇರವಾಗಿ ಕಣಿವೆ ರೂಪ ರೂಪದಲ್ಲಿ ಅದು ಪ್ರವೇಶ ಆಗ್ತದೆ ಒಂದು ಸಣ್ಣ ಕಣಿವೆ ರೂಪದಲ್ಲಿ ಆಗಿ ನೇರ ಪ್ರವೇಶ ಆಗ್ತದೆ ಡೆಲ್ಟಾ ಅಂತ ಹೇಳಿದ್ರೆ ತುಂಬಾ ವಿಸ್ತಾರವಾದ ರೀತಿಯಲ್ಲಿ ಅಪಾರವಾದ ಜಲರಾಶಿ ಒಟ್ಟಿಗೆ ಮಣ್ಣು ಎತ್ತೆಲ್ಲ ತಗೊಂಡು ವಿಸ್ತಾರವಾಗಿ ಅದು ಹರಡಿ ಅಲ್ಲೆಲ್ಲೆಲ್ಲಿ ಕೆಲವು ಇದಕ್ಕೆ ನಿಮಗೆ ಆ ಕಾಡುಗಳು ಮತ್ತೆ ಕಾಣ್ಲಾ ಕಾಡು ಅಂತ ಹೇಳ್ತಾರೆ ಇದೆಲ್ಲ ಬೆಳೆದು ಆ ಆ ರೀತಿ ಅಗಲವಾಗಿ ಅದು ಅಲ್ಲಿ ಒಂದು ಮೆಕ್ಕಲು ಮಣ್ಣು ಅಥವಾ ಡೆಲ್ಟಾ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅಂಟು ಮಣ್ಣು ಹೇಳ್ತಾರಲ್ಲ ಆ ರೀತಿ ಅದರೆಲ್ಲ ಅಲ್ಲಿ ಇದು ಮಾಡಿ ಮತ್ತೆ ಅಲ್ಲಿಂದ ಅಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದೇನೆ ನೋಡಿ ಎಲ್ಲ ಹೇಗೆ ಅದು ವಿಸ್ತಾರವಾಗಿ ಸೇರ್ತದೆ ಬಾಂಗ್ಲಾದಲ್ಲಿ ಮತ್ತೆ ಅದು ಬೇ ಆಫ್ ಬೆಂಗಾಲ್ನಲ್ಲಿ ಅದು ಕೊಟ್ಟಿದ್ದೇನೆ ಸೊ ಮತ್ತೆ ಒಂದ್ಸಲ ಹೇಳುದು ಗಂಗಾ ನದಿ ಪದ್ಮ ಅಂತ ಹೇಳ್ತಾರೆ ಆ ಪದ್ಮ ಅಂದ್ರೆ ಬ್ರಹ್ಮಪುತ್ರ ಜಮುನಾ ಮೇಘನಾ ನದಿ ಒಟ್ಟಿಗೆ ಮಿಲ ಮಿಲನ ಆಗ್ತದೆ ನಂತರ ಅದು ಬೇ ಆಫ್ ಬೆಂಗಾಲ್ ಅಲ್ಲಿ ಏನ್ ಮಾಡ್ತದೆ ಐಕ್ಯ ಆಗ್ತದೆ ಅಂತೇಳಿ ಇದು ನಿಮಗೆ ಡೆಲ್ಟಾ ಡೆಲ್ಟಾ ಮತ್ತು ಇದ್ರ ಬಗ್ಗೆ ಕೇಳಿದಾಗ ನಿಮಗೆ ಇದೊಂದು ನೆನಪಿಡ್ಬೇಕು ಅಪಾರವಾದ ಒಳ್ಳೆ ಮಣ್ಣನ್ನು ತಂದ ಅಲ್ಲಿ ರಾಸಿ ರಾಸಿ ಹಾಕ್ತದೆ ಅಲ್ಲಿ ವಿಸ್ತಾರವಾದ ಕಾಡುಗಳೆಲ್ಲ ಬೆಳೀತದೆ ಸುತ್ತಮುತ್ತಲೆಲ್ಲ ಪ್ರದೇಶದಲ್ಲಿ ನಂತರ ಅದು ಬೇ ಆಫ್ ಬೆಂಗಾಲ್ ಎಂಟ್ರಿ ಆಗ್ತದೆ ಇದೊಂದು ನೆನಪಿಟ್ಕೊಳ್ಳಿ ಕೆಲವು ವಿಶೇಷ ಟಿಪ್ಪಣಿಗಳು ಇಲ್ಲಿ ಕೊಟ್ಟಿದ್ದೇನೆ ಬ್ರಹ್ಮಪುತ್ರ ನದಿಯ ಸರಾಸರಿ ಆಳ ನೋಡಿ ಆಲೋಚನೆ ಮಾಡಿ ನೂರ ಅಡಿ ಆಳದಲ್ಲಿ ಆಲೋಚನೆ ಮಾಡಿ ನಮ್ಮೆಲ್ಲ ನದಿಗಳು ಎಷ್ಟು ಬಹಳ ಕಡಿಮೆ ಇದೆ ಇದು ಅಡಿ ಆಳದಲ್ಲಿ ಅಂದ್ರೆ ಪರ್ವತ ಶ್ರೇಣಿಯಲ್ಲಿ ಹರಿದು ಬರುವಾಗ ಒಂದು ಅದ್ಭುತ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಇದು ಅಂತ ಹೇಳಿ ಈ ನದಿಯಿಂದ ಅತಿ ಹೆಚ್ಚು ಪ್ರದೇಶ ನೀರಾವರಿಗೆ ಆಗ್ತದೆ ಇದು ಕೂಡ ನೆನ್ಪಿಡುವ ಪಾಯಿಂಟ್ ನೀರಾವರಿಗೆ ಜೀವಜಾಲ ಇದ್ರೆ ಮಾತ್ರ ಎಲ್ಲವೂ ಸೊ ಜೀವಜಾಲ ಅನ್ನೋದು ನೀರು ಸೊ ಆ ದೃಷ್ಟಿಯಲ್ಲಿ ಇದು ಒಂದು ಪಾಯಿಂಟ್ ಕೂಡ ನೆನ್ಪಿಡಿ ನೆಕ್ಸ್ಟ್ ಬ್ರಹ್ಮಪುತ್ರ ನದಿಗೆ ವಿವಿಧ ರೀತಿಯ ಹೆಸರಿನಲ್ಲಿ ಕರೆಯಲಾಗ್ತದೆ ಅದು ಕೂಡ ಒಂದು ಪಾಯಿಂಟ್ ಆಗಿ ನಿಮಗೆ ಪ್ರಶ್ನೆ ಬರುವ ಸಾಧ್ಯತೆಗಳಿದೆ ಒಂದೊಂದೇ ಪಾಯಿಂಟ್ ಕೊಟ್ಟಿದ್ದೇನೆ ಅಸ್ಸಾಂ ರಾಜ್ಯದಲ್ಲಿ ಏನ್ ಹೇಳ್ತಾರೆ ಅಂತಾರೆ ಬ್ರಹ್ಮೋಪುತ್ರ ನೋಡಿ ನೆನ್ಪಿಡಿ ಬ್ರಹ್ಮೋಪುತ್ರ ಅಲ್ಲಿಯ ಭಾಷೆಯಲ್ಲಿ ಟಿಬೇಟ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾರ್ಲಾಂಗ್ ಗೆಸ್ಪಂಗ್ ಯಾರ್ಲಾಂಗ್ ಗೆಸ್ಪೋ ಗೆಸ್ಪಂ ಅದು ಹೇಳಲಿಕ್ಕೆ ಕೂಡ ವಿಚಾರಣೆಯಲ್ಲಿ ಇದಾಗ್ತದೆ ಬ್ರಹ್ಮಪುತ್ ಅಸ್ಸಾಂ ರಾಜ್ಯದಲ್ಲಿ ಬ್ರಹ್ಮಪುತ್ರ ಟಿಬೇಟ್ ನಲ್ಲಿ ಯಾರ್ಲಾಂಗ್ ಗೆಸ್ಪಂ ಅದು ಒಂದು ನೆನ್ಪಿಡಿ ಚೈನಾದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾರ್ಲಾಂಗ್ ಥ್ಯಾಂಕ್ಸ್ ಪೋ ಯಾರ್ಲಾಂಗ್ ಥ್ಯಾಂಕ್ಸ್ ಪೋ ಚೈನಾದಲ್ಲಿ ಇದು ನಿಮ್ಗೆ ಕೇಳಿದಾಗ ನಾಲ್ಕೈದಕಿ ಕೊಡ್ತಾರೆ ಇದು ನೆನ್ಪಿಟ್ರೆ ನಿಮ್ಗೆ ಅದು ಖಂಡಿತ ಸಹಕಾರಿ ಆಗ್ತದೆ ಸೊ ಇದೊಂದು ಕಂಠಪಾಠ ಮಾಡ್ಕೊಳ್ಳಿ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಆಮೇಲೆ ಬ್ರಹ್ಮಪುತ್ರದ ಅರ್ಥ ಏನು ತಮಗೆಲ್ಲ ಹಾಗೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಸೃಷ್ಟಿಕರ್ತ ಅಂದ್ರೆ ಆ ಈ ಎಲ್ಲ ಜೀವಜಾಲದ ಸೃಷ್ಟಿಯೇ ಬ್ರಹ್ಮ ಅಂತ ಹೇಳಿದೆ ಸೊ ಹಾಗೆ ದೇವರ ಮಗ ಅಂತೇಳಿ ಬ್ರಹ್ಮಪುತ್ರ ಅಂತ ಇಟ್ಟಿದ್ದಾರೆ ಬ್ರಹ್ಮ ವಿಷ್ಣು ಪ್ರದೇಶ ನಿಮ್ಗೆ ಗೊತ್ತಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ತ್ರಿಮೂರ್ತಿ ದೇವರಲ್ಲಿ ಒಬ್ರು ಸೊ ಹಾಗಾಗಿ ಆ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ ಬ್ರಹ್ಮಪುತ್ರ ಅಂತ ಹೇಳಿ ಇದು ಒಂದು ಪಾಯಿಂಟ್ ನೆನ್ಪಿಡಿ ಕೇಳ್ಬಹುದು ನೋಡಿ ಅದು ಫಸ್ಟ್ ಗೆ ನಾನು ಹೇಳಿದಾಗೆ ಹೆಚ್ಚಿನ ನದಿಗಳೆಲ್ಲ ಸ್ತ್ರೀ ಸೂಚಕ ಇದೆ ತಮಗೆಲ್ಲ ಗೊತ್ತಿದೆ ಕಾವೇರಿ ಗೋದಾವರಿ ಅಲ್ವಾ ನರ್ಮದಾ ಇವೆಲ್ಲ ಸ್ತ್ರೀ ಸೂಚಕ ಆದ್ರೆ ಈ ನದಿ ಹೆಸರು ಏನಾಗ್ತದೆ ಪುರುಷ ಸೂಚಕ ಇದೆ ಅದೊಂದು ಕೂಡ ಒಂದು ಪ್ರಶ್ನೆ ಹಾಕಿ ಬರೋ ಸಾಧ್ಯತೆ ಇದೆ ಸರ್ ಕೃಷ್ಣ ಇದೆಯಲ್ಲ ಅಂತ ಹೇಳ್ಬೋದು ಕೃಷ್ಣ ಎರಡು ರೂಪದಲ್ಲಿ ಅದನ್ನ ಒಂದು ಕರೀತಾರೆ ಹಾಗಿದ್ರೆ ಕೃಷ್ಣೆ ಅಂತ ಹೇಳ್ತಾರೆ ಕೆಲವು ಭಾಗದಲ್ಲಿ ಕೃಷ್ಣೆ ಅಂದ್ರೆ ಅದು ಸ್ತ್ರೀ ಸೂಚಕ ಆಗ್ತದೆ ಸೊ ಅಲ್ಲಿ ಕನ್ಫ್ಯೂಸ್ ಆಗುವ ಸಾಧ್ಯತೆಗಳಿದೆ ಇದೊಂದು ನೆನ್ಪಿಟ್ಕೊಳ್ಳಿ ಇನ್ನು ಬಾಂಗ್ಲಾ ಮತ್ತು ಭಾರತ ಇದ್ರ ಬಗ್ಗೆ ನೀರಿನ ಹಂಚಿಕೆ ಬಗ್ಗೆ ಯಾವಾಗ್ಲೂ ಆಗಾಗ ಪೇಜ್ ಪರ್ಲಿ ಬರ್ತಾ ಇರ್ತದೆ ಇದು ಕೂಡ ಒಂದು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಏನಾದ್ರು ಬಂದ್ರೆ ಅದ್ರ ಬಗ್ಗೆ ನೋಡಿ ಸೊ ನೋಡಿ ಇಲ್ಲಿ ನದಿಯ ತಟದಲ್ಲಿ ಭಾರತ ಬಾಂಗ್ಲಾ ಸೇರಿದಂತೆ ನೂರ ಮೂವತ್ತು ಮಿಲಿಯನ್ ಜನರಿಗೆ ಆಶ್ರಮವಾಗಿದೆ ಸೊ ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಅಷ್ಟು ಜನರಿಗೆ ಒಂದು ಆಶ್ರಯವಾದಂತಹ ಒಂದು ಅತ್ಯಂತ ಮಹತ್ವದ ನದಿ ಹಾಗಾಗಿ ಪ್ರಶ್ನೆಗಳು ಬರ್ತಾ ಇರ್ತದೆ ಯಾಕೆಂದ್ರೆ ನಮ್ಮ ಇಡೀ ಮಾನವ ಕುಲ ಇರೋದೇ ನೀರಿನ ಆಧಾರದಲ್ಲಿ ಸೊ ನಮ್ಮ ಜೀವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರೋದು ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಡ್ಯಾಮ್ ಗಳ ಬಗ್ಗೆ ಬರಬಹುದು ಇಲ್ಲಿ ಒಂದೊಂದು ಡ್ಯಾಮ್ಗಳನ್ನು ಕೊಟ್ಟಿದ್ದೇನೆ ಯಾವ್ಯಾವ ನದಿಯಲ್ಲಿ ಕಟ್ಟಿದ್ದಾರೆ ಅದ್ರ ಹೆಸರು ಏನು ಅಂತ ಹೇಳಿ ನೋಡಿ ಸುಬನ್ಸರಿ ಡ್ಯಾಮ್ ಅಂತೇಳಿ ವಿದ್ಯುತ್ ಉತ್ಪಾದನೆಗೆ ಅರುಣಾಚಲ ಪ್ರದೇಶದಲ್ಲಿ ಕಟ್ಟಿದ್ದಾರೆ ಇದು ಒಂದು ನೆನ್ಪಿಡಿ ಅಂದ್ರೆ ಅದರದ್ದು ಇನ್ನೊಂದು ಉಪನದಿ ಗೆ ಕಟ್ಟಿದ್ದಾರೆ ಆಮೇಲೆ ಅರುಣಾಚಲ ಪ್ರದೇಶದಲ್ಲಿ ಇನ್ನೊಂದು ಕಟ್ಟಿದ್ದಾರೆ ರಂಗನ್ಗಡಿ ಡ್ಯಾಮ್ ಅಂತೇಳಿ ಇದು ಒಂದು ಪಾಯಿಂಟ್ ಅಲ್ಲಿ ಬಹಳ ಚೆನ್ನಾಗಿ ಡ್ಯಾಮ್ ಕೂಡ ಚಿತ್ರ ಕೊಟ್ಟಿದ್ದೇನೆ ಅದು ನೋಟ್ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಅದು ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಇನ್ನೊಂದು ರಂಗತ್ ಡ್ಯಾಮ್ ಅಂತೇಳಿ ಇದು ಬ್ರಹ್ಮಪುತ್ರ ಉಪನದಿಯ ರಂಗೀತ್ ಅಂತೇಳಿ ಒಂದಿದೆ ಸಿಕ್ಕಿಂ ರಾಜ್ಯದಲ್ಲಿ ಸಣ್ಣ ಸಣ್ಣ ನದಿಗಳಿದೆ ನಾನು ಕೆಲವೊಮ್ಮೆ ಪ್ರಮುಖ ಮಾತ್ರ ಉಪನದಿ ಕೊಟ್ಟಿದ್ದೇನೆ ಸಿಕ್ಕಿಂ ರಾಜ್ಯದಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಅದು ಆ ಡ್ಯಾಮ್ ಹೆಸರು ಏನು ರಂಗಿತ್ ಡ್ಯಾಮ್ ನೆನ್ಪಿಡಿ ಓಕೆ ಯಾವ ಉದ್ದೇಶಕ್ಕೆ ಅಂತ ಪ್ರಶ್ನೆ ಬಂದಾಗ ವಿದ್ಯುತ್ ಉತ್ಪಾದನೆಗೆ ಇದು ಬಹಳ ಇಂಪಾರ್ಟೆಂಟ್ ಆಮೇಲೆ ದಿಬಾಂಗ್ ಡ್ಯಾಮ್ ಅಂತೇಳಿ ಇದು ಕಣಿವೆ ಜಿಲ್ಲೆ ಅರುಣಾಚಲ ಪ್ರದೇಶದಲ್ಲಿ ಕಟ್ಟಿದ್ದಾರೆ ಸೊ ಬ್ರಹ್ಮಪುತ್ರ ನದಿಯ ದಿಬಾಂಗ್ ಉಪನದಿಗೆ ನೋಡಿ ದಿಬಾಂಗ್ ಅಂತ ಉಪನದಿ ಇದೆ ಅದಕ್ಕೆ ಕಟ್ಟಿದ್ದಾರೆ ಇದು ಕೂಡ ಒಂದು ನೆನಪಿಡಿ ಎರಡು ಮೂರು ಪ್ರಶ್ನೆಗಳು ಬರ್ತದೆ ಯಾವ ರಾಜ್ಯ ಅಂತ ಬರ್ತದೆ ಅಣೆಕಟ್ಟು ಹೆಸರು ಬರ್ತದೆ ಅದನ್ನ ನೆನ್ಪಿಟ್ಕೊಳ್ಬೇಕು ತರ್ಕೆ ಮಾಡ್ಬೇಕು ಸೊ ಖಂಡಿತ ನಿಮ್ಗೆ ಅದು ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಕಸ ಕಾರ್ಯ ಆಗ್ತದೆ ಭಾರತದ ದೊಡ್ಡ ಅಣೆಕಟ್ಟು ಎತ್ತರ ಒಂಬೈನೂರ ನಲವತ್ತೈದು ಅಡಿ ಸೊ ಇನ್ನೂರ ಎಂಬತ್ತೆಂಟು ಮೀಟರ್ ವಿದ್ಯುತ್ ಉತ್ಪಾದನೆ ಕಟ್ಟಲಾಗಿದೆ ಇದೊಂದು ನೆನ್ಪಿಡಿ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವ್ದು ಅಂತ ಬಂದ್ರೆ ದಿವಾಂಗ್ ಡ್ಯಾಮ್ ಯಾವ ರಾಜ್ಯದಲ್ಲಿ ಅಂತ ಬಂದ್ರೆ ಅದು ಅರುಣಾಚಲ ಪ್ರದೇಶ ಇಷ್ಟೆಲ್ಲ ನೆನ್ಪಿಟ್ಕೊಳ್ಳಿ ನಿಮಗೆ ಖಂಡಿತ ಅದು ಆಗ್ತದೆ ಸೊ ಇದರ ಒಂದು ನದಿ ಪಾತ್ರವನ್ನು ಕೊಟ್ಟಿದೆ ನೀವು ನೋಡಿ ಹೇಗೆ ಅದು ಕಣಿವೆಯಲ್ಲಿ ಹರಿದು ಒಂದು ರೀತಿಯಲ್ಲಿ ಈ ಎಲ್ಲ ಪರ್ವತ ಶ್ರೇಣಿಯನ್ನು ಕೊರೆದು ಬರ್ತದೆ ಅದು ಬಹಳ ಅದ್ಭುತವಾಗಿದೆ ನೋಡಿ ನಿಮಗೊಂದು ಐಡಿಯಾ ಬರ್ತದೆ ಯಾರು ನದಿ ಅಂದ್ರೆ ಏನು ಹೇಗೆ ಸೊ ಇದೆಲ್ಲ ಚಿತ್ರಗಳನ್ನ ನೋಡಿದ್ರೆ ನಿಮಗೊಂದು ಮ್ಯಾಪ್ ಅಲ್ಲಿ ಮೈಂಡ್ ಮ್ಯಾಪ್ ಬರ್ತದೆ ಓ ಈ ತರ ನದಿ ಇದೆ ಈ ನದಿ ವ್ಯಾಪ್ತಿ ಎಲ್ಲ ನಿಮಗೆ ಬರಬಹುದು ಅಂತ ಇದೊಂದು ಕೊಟ್ಟಿದ್ದೇನೆ ಸೊ ಮತ್ತೆ ಒಂದ್ಸಲ ನಿಮಗೆ ಈ ಲೆಫ್ಟ್ ಆ್ಯಂಡ್ ರೈಟ್ ನಿಮ್ಗೆ ಇಲ್ಲಿ ನದಿಗಳದ್ದು ಡೀಟೇಲ್ಸ್ ಕೊಟ್ಟಿದ್ದೇನೆ ಇದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಮನನ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಇದು ಅಂದ್ರೆ ಎಡಬದಿಯಿಂದ ಹರಿಯುವಂಥದ್ದು ಯಾವುದು ಬಲಬದಿಯಿಂದ ಹರಿಯುವಂಥದ್ದು ಯಾವುದು ಕೊಟ್ಟಿದ್ದೇನೆ ಇದು ಕೂಡ ನಿಮ್ಗೆ ಸಹಕಾರಿಯಾಗ್ತದೆ ಸೊ ನೆಕ್ಸ್ಟ್ ಪಾಯಿಂಟ್ ಧನ್ಯವಾದಗಳು ಬನ್ನಿ ವಿದ್ಯಾರ್ಥಿಗಳೇ ನರೇನ್ ಅಕಾಡೆಮಿ ಒಂದು ಸೋಷಿಯಲ್ ಎಂಟರ್ಪ್ರೈಸಸ್ ಕಾನ್ಸೆಪ್ಟ್ ನಲ್ಲಿ ನಾವು ಸಂಘಟನೆ ಮಾಡಿದ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಎರಡು ಕೋರ್ಸ್ ಇದೆ ಪಾಲಿಟಿ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಇದು ನಿಮಗೆ ಪಾಲಿಟಿ ವಿಷಯ ಬೇರೆ ಸಾಮಾನ್ಯ ಕರೆಂಟ್ ಅಫೇರ್ಸ್ ಎಲ್ಲ ನಾವು ಕೊಡ್ತೇವೆ ಇನ್ನೊಂದು ಸಿವಿಲ್ ಸರ್ವಿಸ್ ಎಸ್ ಸಿ ಯು ಪಿ ಎಸ್ ಸಿ ಅಂತ ಇದೆ ಅದು ನಿಮಗೆ ನೂರ ಮೂವತ್ತಾರು ವಿಡಿಯೋಗಳು ಅದರಲ್ಲಿ ಇದೆ ನೀವು ಮಾಡ್ಬೇಕಾಗಿದ್ದಷ್ಟೇ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ನರೇನ್ ಅಕಾಡೆಮಿಯನ್ನು ಟೈಪ್ ಮಾಡಿದಾಗ ಅದು ನಿಮಗೆ ಅಲ್ಲಿ ನಮ್ಮ ಲೋಗೋ ಎಲ್ಲ ಕಾಣ್ತಾರೆ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಎರಡು ಕೋರ್ಸ್ಗಳಲ್ಲಿ ಮತ್ತೆ ಕಾಲ ಕಾಲಕ್ಕೆ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ತೇವೆ ಅದನ್ನು ನಿಮಗೆ ಯಾವುದು ಸೂಕ್ತ ಆಗ್ತದೆ ನಾನು ಆಯ್ಕೆ ಮಾಡ್ಕೊಳ್ಳಿ ನನ್ನ ಸಲಹೆ ಪ್ರಕಾರ ಸಿವಿಲ್ ಸರ್ವಿಸ್ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಆಯ್ಕೆ ಮಾಡಿದರೆ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಎಸ್ ಡಿ ಇರ್ಬೋದು ಎಫ್ ಡಿ ಇರ್ಬೋದು ವಿ ಎ ಒ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನಡೆಸುವಂಥ ಎಸ್ ಎಸ್ ಸಿ ಎಂ ಟಿ ಎಸ್ ಆಗಿರ್ಬೋದು ಈ ಎಲ್ಲ ಆಮೇಲೆ ಸಿ ಎಚ್ ಎಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಬೇಸಿಕ್ ನಾಲೆಜ್ ಅಂತ ಏನಿದೆ ಪ್ರಾಚೀನ ಇತಿಹಾಸ ಮಧ್ಯಕಾಲೀನ ಇತಿಹಾಸ ಆಧುನಿಕ ಇತಿಹಾಸ ಆಮೇಲೆ ಸಂವಿಧಾನ ಸಂವಿಧಾನ ಬೇಸ್ನಲ್ಲಿ ವಿವಿಧ ಪಾಲಿಟಿ ಅಂತ ಹೇಳ್ತಾರೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಇದಕ್ಕೆ ಇರುವಂತಹ ಇದು ಬೇಸಿಕ್ ನಾಲೆಜ್ ಇಲ್ಲದೆ ನಿಮಗೆ ಅದು ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಒಂದು ಪಾಯಿಂಟ್ ಆಮೇಲೆ ಜಿಯೋಗ್ರಫಿ ನಾಲೆಜ್ ಬಹಳ ಇಂಪಾರ್ಟೆಂಟ್ ಅದರ ಬಗ್ಗೆ ಪ್ರಶ್ನೆ ಬರ್ತದೆ ಸೊ ಈ ರೀತಿ ಎಲ್ಲ ವಿಷಯಗಳು ನೂರ ಮೂವತ್ತಾರು ವಿಡಿಯೋಗಳಿದೆ ಇದು ಬೇಸಿಕ್ ನಾಲೆಜ್ ಇದರ ಬೇಸ್ನಲ್ಲಿ ನೀವು ಯಾವ ಎಕ್ಸಾಮ್ ಕಟ್ಟಿದ್ದೀರಿ ಆ ಎಕ್ಸಾಮಿನ ರೆಡಿಮೆಂಟ್ ಪುಸ್ತಕ ಸಿಗ್ತದೆ ಹಿಂದಿನ ಪ್ರಶ್ನೆ ಪತ್ರಿಕೆ ಅದರ ಉತ್ತರ ಅದ್ರ ಮೇಲೆ ಮತ್ತೆ ತರ್ಕ ಮಾಡ್ತಾ ಪಾಯಿಂಟ್ ಮಾಡ್ತಾ ಹೋದ್ರೆ ಖಂಡಿತ ಪಾಸ್ ಆಗ್ತೀರಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್